ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷವು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಡೆಸಿತು. ಈ ಪ್ರತಿಭಟನೆಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಲೂರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ದೇಶದಲ್ಲಿನ ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆಯಿಂದಾಗಿ ಸಾಮಾನ್ಯ ಜನರ ಬದುಕು ನಡೆಸುವುದು ಕೂಡ ಕಷ್ಟವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಈ ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲ ಸೂಚಿಸಲು ನಾವು ಬಂದಿದ್ದೇವೆ ಎಂದರು. ಇನ್ನು ಕೆಪಿಸಿಸಿ ಸಹಕಾರ ವಿಭಾಗ ಸಂಚಾಲಕ ಮಂಜುನಾಥ್ ಗೌಡ ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹೋರಾಟಕ್ಕೆ ಸಾಥ್ ನೀಡಿದರು. ಪರಿಸ್ಥಿತಿಯಲ್ಲಿರುವಂತಹ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಬಂದಿದೆ. ಆದ್ರಿಂದ ಇವತ್ತು ನಡೀತಿರುವಂತಹ ಈ ಒಂದು ಬೃಹತ್ ಹೋರಾಟಕ್ಕೆ, ಈ ಬೃಹತ್ ಸಭೆಗೆ ನಾವೆಲ್ಲರೂ ಪಾಲ್ಗೊಳ್ಳುವ ಮೂಲಕ ಈ ಒಂದು ಸಭೆಯಲ್ಲಿ ಈ ಭ್ರಷ್ಟಾಚಾರ ಮತ್ತು ಈ ಏನು ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ನಿಜವಾಗಲೂ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಹಲವಾರು ಮುಖಂಡರುಗಳು ನಮ್ಮ ರಾಜ್ಯದಿಂದಲೂ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಹಾಕ್ಕೊಂಡಿರುವಂಥ ಈ ಬೃಹತ್ ಹೋರಾಟಕ್ಕೆ ಇಡೀ ಬಹುಶಃ ನನ್ನ ಡೆಲ್ಲಿ ಇದರಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ಸುತ್ತಮುತ್ತಲ ಎಲ್ಲ ರಾಜ್ಯದ ಜನರು ಬಂದಿದ್ದಾರೆ. ಈ ಒಂದು ಜನಸಂಖ್ಯೆ ನೋಡಿದ್ರೆ ಗೊತ್ತಾಗುತ್ತೆ, ಈ ಹೋರಾಟ ನಿಜವಾಗಲೂ ರಾಹುಲ್ ಗಾಂಧಿ ಅವರು ಮುಂದಿನ ದಿನದಲ್ಲಿ ಈ ದೇಶದ ನಾಯಕನಾಗಬೇಕು, ಮುಂದಿನ ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕಾದ್ರೆ ಇಂಥ ಹೋರಾಟಗಳನ್ನು ಎಲ್ಲ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಯ್ಕೆ ಇಷ್ಟ ಆಗ್ತದೆ. ಅದರಿಂದ ಈ ಹೋರಾಟಕ್ಕೆ ಜಯವಾಗಲಿ ಅಂತಲೇ ನಾವು ಈ ಸಂದರ್ಭದಲ್ಲಿ ಬಂದಿದ್ದೀವಿ. ನೋಡಿ, ಇಡೀ ದೇಶದಲ್ಲಿ ಬೆಲೆ ಏರಿಕೆ ವಿರುದ್ಧ ಬೃಹತ್ ಈ ಒಂದು ಸಭೆಯಲ್ಲಿ ರಾಮಲೀಲಾ ಮೈದಾನ ಡೆಲ್ಲಿಯಲ್ಲಿ ನಡೆದಿರುವಂತಹ ಈ ಬೃಹತ್ ಹೋರಾಟಕ್ಕೆ ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ದೇಶದಲ್ಲಿ ಬೆಲೆ ಏರಿಕೆಯಲ್ಲಿ ಸಾಧಾರಣ ಜನ ಇವತ್ತು ಬದುಕುವ ಪರಿಸ್ಥಿತಿಯಲ್ಲಿ. ಈ ಕುರಿತಂತೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವ ಶ್ರೀನಿವಾಸ್ ಕರಿಯಣ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಕರಿಯಣ್ಣ ಅವರೇ. ದೆಹಲಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆಯ ಉದ್ದೇಶ ಏನು, ಹಾಗೆ ಈ ಪ್ರತಿಭಟನೆ ಹೇಗ್ ನಡೀತು? ದೆಹಲಿಯಲ್ಲಿ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದ್ರೆ, ಈ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಉಂಟಾಗ್ತದೆ. ಯಾಕಂದ್ರೆ ಈ ಬೆಲೆ ಏರಿಕೆಯಲ್ಲಿ ಏನಂದ್ರೆ ಜನಸಾಮಾನ್ಯರಿಗೆ ಬಹಳ ಕಷ್ಟ ಉಂಟಾಗ್ತದೆ. ಈ ಬಿಜೆಪಿ ಸರ್ಕಾರ ಏನಂದ್ರೆ ಹೆಚ್ಚಾದೀನ್ ಅಂತ ಹೇಳಿ ಜನಸಾಮಾನ್ಯರ ಮೇಲೆ ಬಹಳ ಹೊರೆ ಇರ್ತಾ ಇದೆ. ಯಾಕಂದ್ರೆ ನೀವು ನೋಡಂಗೆ ಪೆಟ್ರೋಲ್ ಆಗಿರ್ಬೋದು, ಜನಸಾಮಾನ್ಯ ಬಳಸುವಂತ ಸಾಮಗ್ರಿಗಳಿರ್ಬೋದು, ಜನಸಾಮಾನ್ಯರಿಗೆ ಬದುಕದೆ ಒಂಥರ ಕಷ್ಟ ಆಗ್ತದೆ. ಯಾಕಂದ್ರೆ COVID-19 ಸಂಕಷ್ಟದಿಂದ ಬಹಳಷ್ಟು ಜನ ನಂಬಿರ್ತಿದ್ರು, ಅದರಿಂದ ಹೊರ ಕೊಡ್ಲಿಕ್ಕೆ ಬಹಳ ಸಮಸ್ಯೆಗಳು, ಬಹಳಷ್ಟು ಸಮಸ್ಯೆಯಿಂದ ಒಳಗಡೆ ಬಂದಿದೆ. ಆ ಜನ ಈಗ ಬಿಜೆಪಿ ಸರ್ಕಾರ ಕಟ್ಟಿ ಜನರ ಮೇಲೆ ಒತ್ತಡ ಆಗ್ತಾ ಇದೆ, ಇನ್ನೂ ಸಮಸ್ಯೆ ಉಂಟು ಮಾಡಿ ಬೆಲೆ ಏರಿಕೆ ಜಾಸ್ತಿ ಮಾಡ್ತಂತ. ಹಾಗಾಗಿ ಜನ ಆಕ್ರೋಶದಿಂದ ಇವತ್ತು ಒಬ್ಬರು ದೆಹಲಿಯಲ್ಲಿ ಲಕ್ಷಾಂತರ ಜನ ವಿವಿಧ ಕಡ್ಡಾಯದಿಂದ ಹೇಳಿ ಬಹಳಷ್ಟು ಜನ ಆಕ್ರೋಶಕ್ಕಾಗಿ ಬಹಳಷ್ಟು ಜನ ಬಿಜೆಪಿ ಸರ್ಕಾರವನ್ನು ಕಿತ್ತಾಕ್ಬೇಕು, ಮುಂದೆ ಕಾಂಗ್ರೆಸ್ ಸರ್ಕಾರ ಕಿತ್ತಬೇಕು, ಕಾಂಗ್ರೆಸ್ಸೇ ನಿಮಗೆ ರಕ್ಷೆ ಅಂತ ಹೇಳಿ ಬಹಳಷ್ಟು ಜನ ಈ ರ್ಯಾಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಅಧಿಕ ಜನ ಸೇರಿದರು. ಓಕೆ, ಶಿವಮೊಗ್ಗ ಜಿಲ್ಲೆಯಿಂದ ಎಷ್ಟು ಜನ ಪಾಲ್ಗೊಂಡಿದ್ರಿ, ಹಾಗೆ ಯಾವ್ಯಾವ ನಾಯಕರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ರಿ? ಮೇಡಮ್, ಬಹಳಷ್ಟು ಜನ ಭಾಗವಹಿಸಿದ್ರು ಮೇಡಮ್. ಶಿವಮೊಗ್ಗದಿಂದ ಕನಿಷ್ಠ ಒಂದು 100-200 ಜನ ಭಾಗವಹಿಸಿದ್ರು. ಬಹಳಷ್ಟು ನಮ್ಮ ನಾಯಕರುಗಳು, ಮುಖಂಡರುಗಳು, ಮಾಜಿ MLAಗಳು ಮತ್ತೆ ಬಹಳಷ್ಟು ಜನ ಮುಖಂಡರುಗಳು ಬಂದಿದ್ರು ಮೇಡಮ್. ಓಕೆ, ಹಾಗಾದ್ರೆ ಈ ರ್ಯಾಲಿಯಿಂದ ಒಂದು ನಿಮ್ಮ ಉದ್ದೇಶ ಈಡೇರುತ್ತೆ ಅಂತ ಅನಿಸ್ತಾ ಇದೆಯಾ? 100% ಈಡೇರುತ್ತೆ ಮೇಡಮ್. ಯಾಕಂದ್ರೆ ಜನ ಆಕ್ರೋಶಕ್ಕೊಳಗಾಗ್ಬಿಟ್ಟಿದ್ದಾರೆ, ಏನಾದ್ರೂ ಮಾಡಿ ಬಿಜೆಪಿ ಸರ್ಕಾರನ ಕಿತ್ತೊಗಿಬೇಕು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತೇಳಿ ಜನ ಅವರೇ ಸ್ವಂತ ಅವರೇ ಸಾಕಷ್ಟು ಜನ ರ್ಯಾಲಿಯನ್ನ ನೀವು ಕಣ್ಣೆದ್ದು ನೋಡ್ಬೇಕಾಗಿತ್ತು. ಯಾಕಂದ್ರೆ ಅಷ್ಟು ಅಂತ ರ್ಯಾಲಿ ನಾವು ಯಾವತ್ತೂ ನೋಡಿದ್ವಿ. ಅಷ್ಟು ಜನ ಬೇರೆ ಬೇರೆ ಭಾಗದಿಂದ ಇಡೀ ನಮ್ಮ ಇಂಡಿಯಾದಿಂದ ಎಲ್ಲಾ ಜನ ಆಕ್ರೋಶಕ್ಕೊಳಗಾಗಿ ಈ ಬಿಜೆಪಿ ಸರ್ಕಾರ ಕಿತ್ತು ಹೋಗಬೇಕು ಅಂತೇಳಿ ಬಹಳಷ್ಟು ಜನ ಬಂದಿದೆ. ಓಕೆ, ಹಾಗಾದ್ರೆ ಈ ಹೋರಾಟದ ಪ್ರೇರಣೆಯಿಂದ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವ ಚಟುವಟಿಕೆಗಳನ್ನ ಹಮ್ಮಿಕೊಳ್ತೀರಿ? ಮೇಡಮ್, ನಾವು ಮುಂದಿನ ದಿನಗಳಲ್ಲಿ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೋಗಿಬೇಕು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರ ತರಬೇಕು, ಜನಸಾಮಾನ್ಯರಿಗೆ ನಾವು ಇದು ಈಡೇರಿಸ್ಬೇಕು ಮೇಡಮ್. ಏನಂದ್ರೆ ಅವ್ರ ಕಷ್ಟ ಸುಖಕ್ಕೆ ನಾವು ಪಾಲ್ಗೊಳ್ಬೇಕು. ಯಾಕಂದ್ರೆ ಈ ಬಿಜೆಪಿ ಸರ್ಕಾರ ಶಿವಮೊಗ್ಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಗ್ರಾಮಾಂತರದಲ್ಲಿ 40% ಸರ್ಕಾರ ಅಂತ ಹೇಳಿ ಎಲ್ಲಾ ಕಡೆ ಇದಾಗಿ ಜನರಿಗೆ ಈ ಬದುಕದೆ ಒಂಥರ ಕಷ್ಟ ಆಗ್ಬಿಟ್ಟಿದೆ. ಜನಸಾಮಾನ್ಯರಿಗೆ ಹೊರೆ ಹಾಕೋದು, ಜನರಿಗೆ ಕಷ್ಟ ಸುಖ ಏನು ಕೇಳ್ತಾ ಇಲ್ಲ, ಯಾವ ಕೆಲಸನೂ ಕೂಡ ಈಡೇರ್ತಿಲ್ಲ ಮೇಡಮ್.
ಹಾಗಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಇದನ್ನೊಬ್ಬ ಹೋರಾಟ ಮಾಡಬೇಕು, ಪ್ರತಿ ಪಂಚಾಯತಿಯಲ್ಲೂ ನಾವು ಪಾದಯಾತ್ರೆ ಮಾಡಬೇಕು ಅಂತೇಳಿ ಜನಗಳಿಗೆ ನಾವು ಎಚ್ಚೆತ್ತಿಸ್ಬೇಕು ಅಂತೇಳಿ ಕಾರ್ಯಕ್ರಮ ಅನ್ಕೊಂತೀವಿ ಮೇಡಮ್. ಮುಂದಿನ ದಿನಗಳು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಬಂದು ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಪಾದಯಾತ್ರೆ ಮಾಡಿ ಜನಗಳಿಗೆ ಈ ಬಿಜೆಪಿ ಸರ್ಕಾರ ತೆಗಿಬೇಕು, ಮುಂದಿನ ದಿನಗಳ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತೇಳಿ ಬಹಳಷ್ಟು ನಾವು ಪಾದಯಾತ್ರೆ ಮಾಡೋ ಮೂಲಕ ಜನರನ್ನು ಎಚ್ಚರಿಸಬೇಕು ಅಂತ ಮಾಡ್ತೀವಿ. ಓಕೆ, ಧನ್ಯವಾದಗಳು ಶ್ರೀನಿವಾಸ ಕರಿಯಣ್ಣ ಅವರೇ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್.